ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಪಾಪು ತಗೋ ಇದು ನಿನಗೆ. ಇಲ್ಲ ನನಗೆ ಬೇಡ, ನೀವು ನಿಮ್ಮ ಮಕ್ಕಳು ಕೊಟ್ಟಿದ್ರೆ ನನಗೆ ಹೊರಡ್ತೀನಿ. ಅಮ್ಮ ಇವತ್ತು ನೀವು ಕ್ಯಾರೆಟ್ ಹಲ್ವಾ ಮಾಡಿದ್ ಸಖತ್ತಾಗಿತ್ತು, ಬಾಕ್ಸ್ ಅಲ್ಲಿ ಅದೇ ತಾನೇ ಹಾಕಿದ್ದೀರಾ? ಹೌದಪ್ಪ ಅದೇ ಹಾಕಿರೋದು. ಸರಿ ಸರಿ ಕೊಡಿ, ದೇವ್ರ ಪ್ರಸಾದ ಬೇರೆ ಅಂತೀರಾ, ಯಾಕೆ ಬೇಡ ಅಂದ್ಲಿ? ಯೋಚನೆ ಮಾಡಿಬಿಡಿ ತುಳಸಿ ಅವರೇ, ನಿಮ್ಮ ಕೈ ರುಚಿ ಬಾಕ್ಸ್ಗಳನ್ನೇ ಖಾಲಿ ಮಾಡುತ್ತವೆ. ಸರಿ ನಾವು ಕೆಫೆಗೆ ಹೋಗಿ ಬರ್ತೇವೆ. ಸ್ಕೂಟ್ರ್ ಕೀ ಪಾ ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ ಇನ್ನ ಸ್ಕೂಟ್ರ್ ಅನ್ಕೊಂಡು ಬನ್ನಿ. ಅಮ್ಮ ಹೋಗ್ಬೇಡಿ. ಹೇಳಿ ಸರಿ. ಸಮರ್ ನಿನ್ನ ಹತ್ರ ಸ್ವಲ್ಪ ದುಡ್ಡಿದ್ಯಾ? ಮನೇಲಿರೋ ದಿನಸಿ ಎಲ್ಲ ಖಾಲಿ ಆಗ್ತಾ ಇದೆ, EMI ಬೇರೆ ಕಟ್ಟಬೇಕು. ತಾತನ ಹತ್ರ ಇದ್ದಿದ್ದ ದುಡ್ಡನ್ನ ಅಮ್ಮನ ಮದುವೆಗೆ ಅಂತಲೇ ಖರ್ಚಾಗೋಯ್ತು, ಈಗ ಏನ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಕಣೋ. ದುಡ್ಡು ಈಗ ನನ್ನ ಹತ್ರ ದುಡ್ಡಿಲ್ಲ ಸರಿ, ಇದ್ದಿದ್ದ ದುಡ್ಡಲ್ಲಿ ಅವ್ರಿಗೆ ಅಂತ ತಾಳಿ ತಗೊಂಡಲ್ಲ. ಓ ಹೌದಾ, ನಿನಗೆ ಸ್ಯಾಲ್ರಿ ಯಾವಾಗ ಆಗತ್ತೆ? ಇನ್ನೊಂದು ವಾರದಲ್ಲಿ ಆಗುತ್ತೆ, ಅಲ್ಲಿವರೆಗೂ ಹೇಗಾದರೂ ಅಡ್ಜಸ್ಟ್ ಮಾಡು. ಸ್ಯಾಲ್ರಿ ಆಗ್ತಿದ್ದಾಗೆ EMI ಕಟ್ಟೋಣ. EMI ಇದು ಹೇಗೋ ನಡೆಯುತ್ತೆ ಸಮರ್ಥ್, ಆದರೆ ಮನೆಯಲ್ಲಿ ದಿನಸಿ ಇಲ್ಲ ಕಣೋ. ನೋಡೋ ಪ್ಲೀಸ್, ಮನೆಗೆ ಬರ್ತಾ ಹೇಗಾದರೂ ಮಾಡಿ ದಿನಸಿ ತರೋಕ್ಕಾದರೆ ತೊಗೊಂಡು ಬಾ, ನಾನು ಯಾವುದಕ್ಕೂ ನಿನಗೆ ಲಿಸ್ಟ್ ಕಳಿಸಿರ್ತೀನಿ. ಸರಿ ಕಳಿಸಿರು, ನಾನು ಹೇಗಾದರೂ ಮಾಡ್ತಿರ್ತೀನಿ. ಮಧುಸೂದನ್ ಅವರೇ. ಸರ್ ನಮ್ಮ ಸ್ಟಾಫ್ಗೆ ಸ್ಯಾಲ್ರಿ ಕ್ರೆಡಿಟ್ ಆಗಿದೆಯಾ? ಸರ್ ನೆಕ್ಸ್ಟ್ ವೀಕ್ ಆಗುತ್ತೆ. ಹೌದಾ, ಒಂದು ಕೆಲಸ ಮಾಡಿ, ಸಮರ್ಥ್ ಅಕೌಂಟಿಗೆ ಈಗಿಂದ ಈಗಲೇ ಸ್ಯಾಲ್ರಿ ಕ್ರೆಡಿಟ್ ಮಾಡಿ, ಹಾಗೆ ಅದೇನೋ ಅಕೌಂಟ್ಸ್ ಎಲ್ಲ ಅಪ್ಡೇಟ್ ಮಾಡಿ. ಸರಿ ಸರ್, ಈಗಲೇ ಮಾಡ್ತೀನಿ. ಥ್ಯಾಂಕ್ಸ್. ಅರೆ ಇದೇನಿದು, ಸ್ಯಾಲ್ರಿ ಕ್ರೆಡಿಟ್ ಆಗಿದೆ, ಅದು ಇಷ್ಟು ಬೇಗ? ಸ್ಯಾಲ್ರಿ ಬರೋಕ್ಕಿಂತ ಒಂದು ವಾರ ಇತ್ತಲ್ಲ. ಥ್ಯಾಂಕ್ ಯು ದೇವ್ರೆ, ಆಪದ ಕಾಲದಲ್ಲಿ ಒಂದಳು ಅನ್ನ ಸಿಕ್ಕಿದ್ರು ಖುಷಿ ಆಗುತ್ತೆ. ಅಂಥದ್ರಲ್ಲಿ ನಿನ್ ದೃಷ್ಟಾನೇ ಕೊಟ್ಟಿದ್ಯಾ, ಥ್ಯಾಂಕ್ ಯು ಭಗವಂತ. ಜಿ ಫೈವ್ ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.